ಹಲ್ಲು ನೋವಿನ ಸಮಸ್ಯೆಗೆ ಪರಿಹಾರ. ಹಲ್ಲು ನೋವು ಯಾಕೆ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಡು. ಚಾಕ್ಲೇಟು, ಬಿಸ್ಕೆಟ್ಟು, ಐಸ್ ಕ್ರೀಮು ಇವುಗಳಿಗೆ ನಾನು ಹಾಳು ಪದಾರ್ಥ ಅಂತ ಯಾಕೆ ಹೇಳಿದೆ ಅಂದರೆ, ಕೇವಲ ಮಕ್ಕಳ ಹಲ್ಲನ್ನು ಹಾಳು ಮಾಡೋದಷ್ಟೇ ಅಲ್ಲ, ಜೀವನವನ್ನೇ ಹಾಳು ಮಾಡುತ್ತೆ. ಹಲ್ಲೇ ಸವಿತದೆ, ಕ್ಯಾಲ್ಸಿಯಂ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಹಲ್ಲೇ ಸವಿತದೆ ಅಂತ ಹೇಳಿದ್ರೆ ಅದು ಹೊಟ್ಟೆ ಒಳಗಡೆ ಹೋಗಿ ಎಷ್ಟು ಅನಾಹುತಗಳನ್ನು ಮಾಡಬಾರದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಜೇನು ಬಟ್ಟೆಗಾಗಿ ಅಲ್ವಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಹಲ್ಲು ನೋವಿನ ಸಮಸ್ಯೆಗೆ ಪರಿಹಾರ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ, ಹಲ್ಲು ನೋವು ಯಾಕೆ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಹಲ್ಲು ನೋವು ಬರಲಿಕ್ಕೆ ಪ್ರಧಾನ ಕಾರಣ ಅಂತ ಹೇಳಿದ್ರೆ, ಈಗ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಹಲ್ಲು ನೋವಿನ ಸಮಸ್ಯೆ ಬರಲಿಕ್ಕೆ, ದೊಡ್ಡವರಾದ್ಮೇಲೆ ಹಲ್ಲು ನೋವಿನ ಸಮಸ್ಯೆ ಬರಲಿಕ್ಕೆ ಕಾರಣಗಳನ್ನು ನೋಡೋಣ. ಸಣ್ಣ ಮಕ್ಕಳು ಹೆಚ್ಚು ಚಾಕ್ಲೇಟು, ಬಿಸ್ಕೆಟ್ಟು, ಐಸ್ ಕ್ರೀಮು ಇಂಥ ಹಾಳು ಪದಾರ್ಥಗಳನ್ನು ತಿನ್ನೋದರಿಂದ ಹಲ್ಲಿನ ಆರೋಗ್ಯ ಹಾಳಾಗ್ತದೆ. ಇವುಗಳಿಗೆ ನಾನು ಹಾಳು ಪದಾರ್ಥ ಅಂತ ಯಾಕೆ ಹೇಳಿದೆ ಅಂದರೆ, ಇದು ಕೇವಲ ಮಕ್ಕಳ ಹಲ್ಲನ್ನು ಹಾಳು ಮಾಡೋದಷ್ಟೇ ಅಲ್ಲ, ಜೀವನವನ್ನೇ ಹಾಳು ಮಾಡುತ್ತೆ. ಅದು ಹಲ್ಲಿಗೆ ತಾಕದಾಗ ಹಲ್ಲು ಹುಳುಕಾಗುತ್ತೆ, ಒಸಡು ಸವಿತದೆ, ಹಲ್ಲಿನಲ್ಲಿ ಹುಳ ಆಗ್ತವೆ, ಹಲ್ಲೇ ಸವಿತದೆ, ಕ್ಯಾಲ್ಸಿಯಂ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಹಲ್ಲೇ ಸವಿತದೆ ಅಂತ ಹೇಳಿದ್ರೆ ಅದು ಹೊಟ್ಟೆ ಒಳಗಡೆ ಹೋಗಿ ಎಷ್ಟು ಅನಾಹುತಗಳನ್ನು ಮಾಡಬಾರದು. ಬಾಯಲ್ಲಿ ಕೇವಲ 1 ನಿಮಿಷ 2 ನಿಮಿಷ ಇರ್ತದೆ, ಆದರೆ ಹೊಟ್ಟೆಯಲ್ಲಿ ತಾಸುಗಟ್ಟಲೆ ಇರ್ತದಲ್ಲ, ಅದು ಎಷ್ಟು ಅಪಾಯಗಳನ್ನು ನಮ್ಮ ಹೊಟ್ಟೆಗೆ ತರಬಹುದು. ಹೊಟ್ಟೆಗೆ ಅಪಾಯ ಆಯಿತು ಅಂತ ಹೇಳಿದ್ರೆ ಜೀವನಕ್ಕೆ ಎಷ್ಟು ಅಪಾಯ ಆಗ್ತದೆ. ಯಾಕಂದರೆ ಹೊಟ್ಟೆ ಅಂತ ಹೇಳಿದ್ರೆ ಜೀವಶಕ್ತಿಯ ಮೂಲ ಕೇಂದ್ರ ಅದು. ಹೊಟ್ಟೆನೇ ನಮ್ಮ ತಾಯಿ, ಹೊಟ್ಟೆನೇ ನಮಗೆ ದೇವರು, ಹೊಟ್ಟೆನೇ ನಮಗೆ ಸರ್ವಸ್ವ. ಯಾಕಂದರೆ ಹೊಟ್ಟೆಯಿಂದನೇ ನಾವು ಬದುಕಿರೋದು. ನಮಗೆ ಜೀವಕ್ಕೆ ಪೋಷಣೆಯನ್ನು ಕೊಡ್ತಕ್ಕಂಥದ್ದು ಯಾವುದು? ಹೊಟ್ಟೆ ಅಲ್ವಾ. ಎಲ್ಲರೂ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಯಾವುದಕ್ಕೆ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಜೇನು ಬಟ್ಟೆಗಾಗಿ ಅಲ್ವಾ. ಹಾಗೆ ಮನುಷ್ಯನ ಹೊಟ್ಟೆ ಅಂತ ಹೇಳಿದ್ರೆ ಅದು ದೈವಶಕ್ತಿನೂ ಆಗ್ತದೆ, ಜೀವಶಕ್ತಿನೂ ಆಗ್ತದೆ, ಭಾವನೆಯ ಒಂದು ಮೂಲ ಕೇಂದ್ರನೂ ಆಗ್ತದೆ. ನೋಡಿ, ನಮ್ಗೆ ಏನಾದರೂ ನೋವಾದರೆ ಅದರ ಸಂವೇದನೆಗಳು ಮೊದಲಾಗೋದೇ ಹೊಟ್ಟೆಗೆ. ಹಾಗೆ ನಾಲಿಗೆಗೆ ರುಚಿಸುವ ಆಹಾರಗಳನ್ನು ತಿಂದು ಹೊಟ್ಟೆಯನ್ನು ಹಾಳು ಮಾಡ್ಕೊಳ್ಳೋದು ಅಂದರೆ ಎಷ್ಟು ತಪ್ಪು ಅಂತಕ್ಕಂಥದ್ದು, ಎಷ್ಟು ಮಹಾ ಅಪರಾಧ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಆತ್ಮೀಯರೆ, ಹೊಟ್ಟೆಗೆ ಮೂಲವಾಗಿರ್ತಕ್ಕಂಥ ಒಂದು ಆಹಾರಗಳನ್ನು, ಸತ್ವಯುತವಾಗಿರ್ತಕ್ಕಂಥ ಆಹಾರಗಳನ್ನು ಕೊಡಬೇಕೇ ಹೊರತು ಇಂಥ ಹಾಳು ಆಹಾರಗಳನ್ನು ತಿಂದು ನಮ್ಮ ಹಲ್ಲನ್ನು ಹಾಳು ಮಾಡಿಕೊಂಡು ಹೊಟ್ಟೆಯನ್ನು ಹಾಳು ಮಾಡ್ಕೋಬಾರ್ದು. ಅದಕ್ಕೆ ಇಂಥ ಜಂಕ್ ಫುಡ್ಗಳೇ ಒಂದು ಹೊಟ್ಟೆಯ ಸಮಸ್ಯೆಗೆ ಮತ್ತು ಮುಖ್ಯವಾಗಿ ಹಲ್ಲಿನ ಸಮಸ್ಯೆಗೆ. ಹೊಟ್ಟೆ ಕೆಟ್ಟು ಅಂತ ಹೇಳಿದ್ರೆ ಹಲ್ಲು ಕೆಡ್ತದೆ. ಹಾಗಾಗಿ ಅಜೀರ್ಣ, ಮಲಬದ್ಧತೆಯಿಂದನೂ ಕೂಡ ಹಲ್ಲಿನ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಅದಕ್ಕೆ ಹಲ್ಲಿಗೆ ಸಮಸ್ಯೆ ಬರಲಿಕ್ಕೆ ಈ ಮೂಲ ಕಾರಣಗಳು. ಇನ್ನು ದೊಡ್ಡವರಾದ್ಮೇಲೆ ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟು, ಮಾಂಸಾಹಾರ, ಆ ಮಾಂಸವನ್ನು ಅಗದಗದೇ ಹಲ್ಲು ಮುರ್ಕೊಂಡು ಬಂದಿರ್ತಾರೆ ಕೆಲವು ಜನ. ಅದಕ್ಕಾಗಿ ಇಂಥ ಕೆಟ್ಟ ಆಹಾರ ಪದ್ಧತಿ, ದುಶ್ಚಟಗಳಿಂದ ಹಲ್ಲಿನ ಸಮಸ್ಯೆಗಳು ಬರ್ತವೆ. ಇನ್ನು ಭಾಳ ಜನ ಹಲ್ಲು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಂಬಾಕು ಹಾಕ್ಕೊಳ್ಳಿಕ್ಕೆ ಕಲಿತೆ, ತಂಬಾಕು ಹಿಡಿದ್ರೆ ಹಲ್ಲು ಕಮ್ಮಿ ಆಯಿತು ಅಂತ ಹೇಳ್ತಾರೆ. ಹಲ್ಲು ಕಮ್ಮಿ ಆಗಿರೋದಿಲ್ಲ, ಹಲ್ಲು ಹಾಗೆ ಇರ್ತದೆ, ಅದು ಮರಗಟ್ಟಿರ್ತದೆ, ನಮ್ಗೆ ಅರಿವು ಬರ್ದಂಗೆ ಆಗಿರ್ತದೆ. ಆ ನೋವು ಒಳಗಡೆ ಇದ್ದು 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 ಈ ತಂಬಾಕು ಅದು ನೋವು ಎರಡೂ ಸೇರಿ ಏನಾಗ್ತದೆ, ಒಂದ್ಸರಿ ಕ್ಯಾನ್ಸರ್ ಆಗ್ತದೆ. ಅದಕ್ಕೆ ಹಲ್ಲು ಹೋಗುತ್ತೆ ಅಂತ ಹೇಳ್ಬಿಟ್ಟು ತಂಬಾಕು ಹಾಕೋದಲ್ಲ, ಹಲ್ಲು ಹೋಗಬೇಕು ಅಂತ ಹೇಳಿದ್ರೆ ಸರಿಯಾದ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು, ಮನೆಮದ್ದುಗಳನ್ನು ಮಾಡ್ಕೊಳ್ಬೇಕು, ಅಂದರೆ ಹಲ್ಲಿನ ಸಮಸ್ಯೆಗಳು ಕಮ್ಮಿ ಆಗ್ತವೆ. ಈಗ ನಾವು ಬಳಸ್ತಕ್ಕಂಥ ಪೇಸ್ಟ್ಗಳು ಕೂಡ ಹಲ್ಲು ಕಾರಣ.
ಪೇಸ್ಟು ಅಂತಂದರೆ ಅದರಲ್ಲಿ 1000 PPMಗೂ ಅಧಿಕವಾಗಿರ್ತಕ್ಕಂಥ ಫ್ಲೋರೈಡ್ ಅಂಶ ಇದೆ. ಅದನ್ನು ಹಚ್ಚಿ ಉಜ್ಜಿದರೆ ಅದರಲ್ಲಿ ವಿಷಕಾರಿಯಾಗಿರ್ತಕ್ಕಂಥ ಪ್ರಿಸರ್ವೇಟಿವ್ಗಳಿದ್ದಾವೆ. ಸಕ್ಕರೆ ವಿಶೇಷವಾಗಿ ಅದರಲ್ಲಿ ಇರ್ತಕ್ಕಂಥ ಸುಕ್ರೋಸ್ ಇದೆಯಲ್ಲ, ಅದು ಶುಗರ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ನಮ್ಮ ಬ್ಲಡ್ ಸೆಲ್ಗಳ ಒಂದು ಬ್ಲಡ್ ಕೆಮಿಸ್ಟ್ರಿಯನ್ನೇ ಅದು ಹಾಳು ಮಾಡ್ತದೆ. ಅದಕ್ಕಾಗಿ ದಯವಿಟ್ಟು ಪೇಸ್ಟನ್ನು ಬಳಸದೆ ತಾವು ಹಲ್ಲು ಪುಡಿಯನ್ನು ಮನೆಯಲ್ಲೇ ತಯಾರಿಸ್ಕೊಂಡು ಬಳಸಿದ್ರೆ 100 ವರ್ಷದವರೆಗೆ ಆರೋಗ್ಯವಾಗಿ ನಿಮ್ಮ ಹಲ್ಲುಗಳಿರ್ತವೆ. ನನಗೆ ನೆನಪಿದೆ, ನಮ್ಮ ತಾತ 100 ವರ್ಷದವರೆಗೂ ಕಬ್ಬು ತಿಂತಾಯಿದ್ರು. ಕಬ್ಬು ಅಷ್ಟು ಅವರ ಹಲ್ಲುಗಳು ಗಟ್ಟಿ. ಕಡಲೆ ತಿಂತಾಯಿದ್ರು, ಒಣ ಧಾನ್ಯಗಳನ್ನು ತಿಂತಾಯಿದ್ರು, ಅಗದು ಒಗದು ಪುಡಿ ಮಾಡ್ತಾಯಿದ್ರು. ಅಷ್ಟು ಗಟ್ಟಿಯಾಗಿರ್ತಿತ್ತು ಅವ್ರ ಹಲ್ಲುಗಳು. ಅದಕ್ಕೆ ಕಾರಣ ಅವರು ಕೊನೆಯವರೆಗೂ ಇದ್ಲು ಮತ್ತು ಕುರುಳಿನ ಹಸುವಿನ ಬೆರಣಿಯ ಆ ಒಂದು ಬೂದಿ ಉಪ್ಪು ಅರಶಿನ ಪುಡಿ ಇದರಿಂದ ಹಲ್ಲು ಉಜ್ತಾ ಇದ್ರು. ಅದು ನೀವು ಮಾಡ್ಕೊಳ್ಳಿ. ವೇಸ್ಟ್ ಅಂತ ಬಿಸಾಕೋದು ಬೂದಿ, ಅದು ನಮ್ಮ ಹಲ್ಲಿಗೆ ಆಧಾರವಾಗ್ತದೆ. ನಮ್ಮ ಆಶ್ರಮದಲ್ಲಿ ದಂತ ಶಕ್ತಿ ಅಂಥೇಳಿ ಒಂದು ಚೂರ್ಣವನ್ನು ಮಾಡಿದೆ. ಅದು ಹಲ್ಲಿನ ಆರೋಗ್ಯಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ತುಂಬುತ್ತದೆ. ಈಗ ಈ ಸುಮ್ಮನೆ ತಪ್ಪು ತಪ್ಪು ಆ ಒಂದು ಪ್ರಚಾರವನ್ನು ಮಾಡಿ ನಿಮ್ಗೆ ಆ ಪೇಸ್ಟ್ ಉಜ್ಜಿ ಈ ಪೇಸ್ಟ್ ಉಜ್ಜಿ ಅಂತ ಹೇಳಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇರತಕ್ಕಂಥ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇಂಥ ವಿಚಾರಗಳನ್ನು ಹೇಳಲೇಬೇಕಾಗಿದೆ. ಒಳ್ಳೆಯ ವಸ್ತುಗಳನ್ನ ಪ್ರಚಾರ ಮಾಡಲೇಬೇಕಾಗಿದೆ. ಇಲ್ಲಾಂದ್ರೆ ಏನಾಗ್ತದೆ, ಕೆಟ್ಟದ್ದೇ ಸತ್ಯ ಅಂತ ಹೇಳಿ, ಸುಳ್ಳೇ ಸತ್ಯ ಅಂತೇಳಿ ನಮ್ಮ ಜೀವನವನ್ನೇ ಹಾಳು ಮಾಡ್ತದೆ. ಅದಕ್ಕಾಗಿ ನಾವು ಯಾವುದನ್ನು ಪ್ರಸಾರ ಮಾಡಲ್ಲ, ಪ್ರಚಾರ ಮಾಡಲ್ಲ. ಈಗ ಅನಿವಾರ್ಯವಾಗಿ ಹೇಳ್ತಾ ಇದ್ದೇವೆ ಈ ದಂತ ಶಕ್ತಿ ಚೂರ್ಣ ಅದರ ಬಗ್ಗೆ ಅನಿವಾರ್ಯವಾಗಿ ಹೇಳ್ತಾ ಇದ್ದೇವೆ. ಹಾಗಾಗಿ ಇದನ್ನು ತಾವು ಬಳಸ್ಕೋಬೋದು, ಮನೆಯಲ್ಲೇ ನೀವು ಮಾಡ್ಕೋಬೋದು. ನೀವು ಮನೆಯಲ್ಲೇ ಅದ್ಭುತವಾಗಿರ್ತಕ್ಕಂಥ ಚೂರ್ಣವನ್ನು ಮಾಡಲಿಕ್ಕೆ ಏನೇನು ಭಾಳ ಏನು ಪದಾರ್ಥ ಬೇಕಾಗಿಲ್ಲ. ಒಂದು ಏನು ಮಾಡಬೇಕು ಅಂತ ಹೇಳಿದ್ರೆ ತ್ರಿಫಲ ಚೂರ್ಣ ಅಂತ ಸಿಗ್ತದೆ, ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗ್ತದೆ. ಭಾಳ ಕಡಿಮೆ ರೇಟ್ನಲ್ಲಿ ಸಿಗ್ತದೆ, ಅದು ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟರೆ 1 KGನೇ ಸಿಕ್ಕಿಬಿಡ್ತದೆ ನಿಮಗೆ. ಅಂಥ ತ್ರಿಫಲ ಚೂರ್ಣ, ಅಳಲೇಕಾಯಿ, ತಾರೆಕಾಯಿ ಮತ್ತು ನೆಲ್ಲಿಕಾಯಿ ಈ ಮೂರನ್ನು ಸೇರಿಸಿದಾಗ ತ್ರಿಫಲ ಚೂರ್ಣ ಆಗ್ತದೆ. ಅದನ್ನು ನೀವೇ ಆ 3 ಕಾಯಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲೇ ಚೂರ್ಣ ಮಾಡ್ಕೋದು, ಅಥವಾ ಚೂರ್ಣ ರೆಡಿ ಸಿಗ್ತದೆ ಅದನ್ನು ತೊಗೊಂಡು ಬನ್ನಿ. ಅದರಲ್ಲಿ ಜಾಲಿ ಮರದ ಚಕ್ಕೆಯನ್ನು ಪುಡಿ ಮಾಡಿ ಹಾಕಿ, 1 KG ಚೂರ್ಣ ಇತ್ತು ಅಂತ ಹೇಳಿದ್ರೆ 1/2 KG ಜಾಲಿ ಮರದ ಚಕ್ಕೆಯನ್ನು ಚೂರ್ಣ ಮಾಡಿ ಹಾಕಿ, ಇನ್ನು 1/2 KG ಬೇವಿನ ಮರದ ಚಕ್ಕೆಯನ್ನು ಚೂರ್ಣ ಮಾಡಿ ಹಾಕಿ, ಇನ್ನು 1/2 KG ಸೈಂಧವ ಲವಣವನ್ನು ಹಾಕಿ, ಇನ್ನು 1/2 KG ಉಪ್ಪನ್ನು ಹಾಕಿ, ಸಾರಿ ಸೈಂಧವ ಲವಣ ಅಂದರೆ ಉಪ್ಪು, ಇನ್ನು 1/2 KG ಅರಶಿನ ಪುಡಿಯನ್ನು ಹಾಕಿ, ಇವೆಲ್ಲ ಹಾಕಿ ಇವನ್ನ ಹಾಕಿ ಏನು ಮಾಡಬೇಕು ಅಂತಂದರೆ ಅದೆಲ್ಲ ಮಿಶ್ರಣ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ಬೇಕಾದ್ರೆ 1 KGಯಷ್ಟು ಹಸುವಿನ ಕುರುಳನ್ನು ಸುಟ್ಟಿರ್ತಕ್ಕಂಥ ಬೆರಣಿಯ ಆ ಬೂದಿಯನ್ನು ಹಾಕಿ ಅದೆಲ್ಲವನ್ನು ಹಾಕಿದಾಗ ಅದು ನಿಮಗೆ ಎಷ್ಟು ಜನರಿಗೆ ಆಗುತ್ತೆ, ವರ್ಷಗಟ್ಟಲೆ ಆಗುತ್ತೆ. ಇದು ಹಾಳಾಗೋದಿಲ್ಲ, ಇದಕ್ಕೆ ಯಾವುದು ಪ್ರಿಸರ್ವೇಟಿವ್ ಹಾಕಬೇಕಾಗಿಲ್ಲ. ಯಾಕಂದ್ರೆ ಉಪ್ಪು ಇರ್ತದಲ್ವಾ, ಉಪ್ಪಿನಲ್ಲಿ ಯಾವತ್ತಾದ್ರೂ ಹುಳ ಆಗಿರೋದು ನೋಡಿದಿರ ನೀವು? ಉಪ್ಪು ಹಾಳಾಗಿರೋದು ನೋಡಿದರೆ ಉಪ್ಪು ಕೆಡೋದೇ ಇಲ್ಲ. ಉಪ್ಪು ದಿ ಬೆಸ್ಟ್ ಪ್ರಿಸರ್ವೇಟಿವ್, ಅರಶಿನ ಪುಡಿ ದಿ ಬೆಸ್ಟ್ ಪ್ರಿಸರ್ವೇಟಿವ್ ಅಲ್ವಾ. ಇದನ್ನು ಹಾಕಿ ರೆಡಿ ಮಾಡಿಕೊಂಡು ನೀವು ಹಲ್ಲನ್ನು ಉಜ್ಜಬೇಕು. ಬ್ರಷಿಂದ ಉಜ್ಜಬಾರ್ದು, ದೊಡ್ಡ ದೊಡ್ಡ ಬ್ರಷ್ ಅನಿವಾರ್ಯತೆ ನಿಮ್ಗೆ. ಬ್ರಷಿಂದ ಉಜ್ಜಬೇಕಂದ್ರೆ ಮೃದುವಾಗಿರ್ತಕ್ಕಂಥ ಬ್ರಷನ್ನು ತೆಗೆದುಕೊಳ್ಳಿ. ನಾವಂತೂ ಬ್ರಷಿಂದ ಉಜ್ಜೋದು ಅಪರೂಪ, ಭಾಳ ಅಪರೂಪ. ಯಾವಾಗ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಉಜ್ತೇವೆ, ಆದರೆ ಕೈಯಿಂದನೇ ಜಾಸ್ತಿ ಉಜ್ಜೋದು. ಆ ಪುಡಿಯನ್ನು ತೆಗೆದುಕೊಂಡು ಕೈಯಿಂದ ಹಲ್ಲು ಉಜ್ಜಿದ್ರೆ ಪಳಪಳಪಳ ಹೊಳಿತದೆ ಹಲ್ಲು ಅದ್ಭುತವಾಗಿ. 100 ವರ್ಷದವರೆಗೂ ಆ ದಂತ ರೋಗಗಳೇ ಬರೋದಿಲ್ಲ, ಹಲ್ಲು ನೋವೇ ಬರೋದಿಲ್ಲ. ಈಗ ಇದು ಬರದೇ ಇರೋದಕ್ಕೆ ಮನೆ ಮದ್ದು. ಇನ್ನು ಬಂದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಆದ್ಮೇಲೆ ಲವಂಗದ ಎಣ್ಣೆ ತೆಗೆದುಕೊಳ್ಳಿ. ಪ್ಯೂರ್ ಲವಂಗದ ಎಣ್ಣೆ ಸಿಗಬೇಕು ನಿಮಗೆ, ಅದೇ ಪ್ಯೂರೇ ಸಿಗೋದಿಲ್ಲ ಜಗತ್ತಿನಲ್ಲಿ, ಎಲ್ಲ ಕಲಬೆರಕೆ. ಪ್ಯೂರ್ ಲವಂಗದ ಎಣ್ಣೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಈ ಅರಶಿನ ಪುಡಿಯನ್ನು ಮಿಶ್ರಣ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟೇ. ಒಂದು 8 ಹನಿ ಲವಂಗದ ಎಣ್ಣೆ ಆದರೆ 1-2 ಚಿಟಿಕೆ ಅರಶಿನ ಪುಡಿ ಹಾಕ್ಕೊಂಡು ಕಲಸ್ಕೊಂಡು ಅದನ್ನು ಹಲ್ಲಿಗೆ ಲೇಪನ ಮಾಡಿ, ಒಂದು 1/2 ಗಂಟೆ 1 ಗಂಟೆ ಹಾಗೆ ಬಿಡಿ. ಬಿಟ್ಟ ಮೇಲೆ ಅದನ್ನು ನೀರು ಮುಕ್ಕೊಳಿಸಿ. ಈ ಥರ ಮಾಡಿದ್ರೆ ಅದು ಒಳಗೆ ಹೋದರೂ ಏನು ತೊಂದರೆ ಆಗೋದಿಲ್ಲ, ಆಯಿತಾ. ಈ ರೀತಿ ಮಾಡಿದ್ರೆ ನಿಮ್ಮ ಹಲ್ಲು ನೋವಿನ ಸಮಸ್ಯೆ ಕಮ್ಮಿ ಆಗ್ತದೆ. ಹೆಚ್ಚು ಬಿಸಿಯಾಗಿರೋದು, ಹೆಚ್ಚು ತಂಗಳು ತಿನ್ನಬಾರ್ದು. ತಂಪು ತಿನ್ನೋದು, ಕೋಲ್ಡ್ ವಾಟರ್ ಕುಡಿಯೋದು, ಚಿಲ್ಡ್ ವಾಟರ್ ಕುಡಿಯೋದು, ಫ್ರಿಜ್ನಲ್ಲಿರೋ ಆಹಾರ ತಂಪು ತಂಪಾಗಿ ತಿನ್ನೋದು, ಹೆಚ್ಚು ಬಿಸಿ ಬಿಸಿಯಾಗಿ ತಿನ್ನೋದು, ಈ ತಂಪು ಬಿಸಿಯಿಂದ ವಸೂಲುಗಳ ಶಕ್ತಿ ಹಾಳಾಗುತ್ತೆ. ಅದಕ್ಕೆ ನಮ್ಮ ಚರ್ಮದ ಬಿಸಿ ಎಷ್ಟಿರ್ತದೆ ಅಷ್ಟು ತಾಪಮಾನದ ಒಂದು ಆಹಾರ ತಿನ್ನಬೇಕು. ಬಿಸಿ ಬೇಡ, ತಂಗಳು ಬೇಡ. ಕೆಲವರಿಗೆ ಬಿಸಿ ತಿನ್ನೋದು
ಹ್ಯಾಬಿಟ್ ಇರ್ತದೆ. ಇನ್ನು ಕೆಲವು ಜನರಿಗೆ ಹೆಚ್ಚು ತಂಪು ತಿನ್ನೋ ಒಂದು ಹ್ಯಾಬಿಟ್ ಇರ್ತದೆ, ಅಭ್ಯಾಸ ಇರ್ತದೆ. ಅದೆಲ್ಲ ಬಿಡಬೇಕು. ಬಿಸಿ ಬೇಡ, ತಂಗಳೂ ಬೇಡ, ವೈದ್ಯನಾಗ ಸಣವೇ ಬೇಡ ಎಂದು ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕೆ ಹೆಚ್ಚು ಬಿಸಿ ತಿನ್ನೋದು, ಕೋಲ್ಡ್ ವಾಟ್ರು, ಚಿಲ್ಡ್ ವಾಟ್ರು, ಫ್ರಿಜ್ನಲ್ಲಿರೋ ಪದಾರ್ಥಗಳನ್ನು ತಿನ್ನೋದು ಅಪಾಯಕಾರಿ. ಫ್ರಿಜ್ ಅಂದ್ರೆ ಅಪಾಯಕಾರಿ. ಅದನ್ನು ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ದೇವೆ, ನೀವು ಸರ್ಚ್ ಮಾಡ್ಬೋದು ವೈದ್ಯ ಶ್ರೀ ಚನ್ನಬಸವಣ್ಣ ಅಬೌಟ್ ಫ್ರಿಜ್ ಅಂತ ಹೊಡೆದ್ರೆ ಆ ಒಂದು ವಿಡಿಯೋ ಬರ್ತದೆ, ಅದರಿಂದ ಎಷ್ಟು ಅಪಾಯ ಸಂಭವಿಸ್ತದೆ ಅಂತ. ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ. ಈ ಮನೆ ಮದ್ದನ್ನು ಮಾಡಿಕೊಂಡ್ರೆ ಹಲ್ಲಿನ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು. ಆತ್ಮೇರೆ ಇದನ್ನು ಮಿಗಿಲಾಗಿ ಹಲ್ಲುನೋವು ಬಂದಿದೆ ಅಂತ ಹೇಳಿದ್ರೆ, ಹಲ್ಲಿನಲ್ಲಿ ರಕ್ತಸ್ರಾವ ಆಗ್ತಾ ಇದೆ ಅಂತ ಹೇಳಿದ್ರೆ, ಹಲ್ಲು ಅಲಗಾಡ್ತಾ ಇದೆ ಅಂತ ಹೇಳಿದ್ರೆ, ಒಸಡು ತುಂಬಾ ಸವಿತಾ ಇದೆ, ಹಲ್ಲು ತುಂಬಾ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಹಲವಾರು ವರ್ಷಗಳ ಸಂಶೋಧನೆಯಿಂದ ನಾವು ದಂತ ರೋಗ ನಿವಾರಕ ಲೇಪ ಅಂತ ತಯಾರಿಸ್ತೇವೆ. ಅದನ್ನ ಹಚ್ಚಿದ್ರೆ ಒಂದೇ ವಾರಕ್ಕೆ ಎಷ್ಟೇ ಹಲ್ಲುನೋವು ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಅದನ್ನು ತಾವು ತರಿಸ್ಕೊಂಡು ಬಳಸ್ಬೋದು. ಆಂಟಿಬಯೋಟಿಕ್ ಇಂಜೆಕ್ಷನ್ನು, ಪೇನ್ ಕಿಲ್ಲರ್ ಇಂಜೆಕ್ಷನ್ ಅನ್ನು ತೆಗೆದುಕೊಂಡು ಕಿಡ್ನಿಗೆ ಲಿವರ್ಗೆ ತೊಂದರೆ ಮಾಡ್ಕೊಳ್ಳೋದಕ್ಕಿಂತ ಈ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ವಿಧಾನದಿಂದ ನಿಮ್ಮ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅಂತಕ್ಕಂಥ ಮಾಹಿತಿನ ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಳ್ಳಿ. ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ, ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಭಕ್ತಿಯ ಶರಣಾರ್ಥಿ.